ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದಲ್ಲಿ ಸಮರ್ಥ ಮಹರ್ಷಿ ವಾಲ್ಮೀಕಿ ಜನರಿಂದ ಇಂದು ಹಮ್ಮಿಕೊಳ್ಳಲಾಗಿದ್ದ ಮಹರ್ಷಿ ವಾಲ್ಮೀಕಿ ಜಯಂತಿಯ ಕಾರ್ಯಕ್ರಮವನ್ನು ಗ್ರಾಮ ಅಭಿವೃದ್ಧಿ ಅಧಿಕಾರಿ ಹಾಗೂ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಮೆರವಣಿಗೆಗೆ ಚಾಲನೆಯನ್ನು ನೀಡಿದ್ದಾರೆ. ನಂತರ ಮೆರವಣಿಗೆ ದಡ್ಡಿ ಗ್ರಾಮದಿಂದ ಗಲ್ಲಿ ಗಲ್ಲಿಗಳಲ್ಲಿ ಮೆರವಣಿಗೆಯನ್ನು ಮಾಡುತ್ತಾ ವಾಲ್ಮೀಕಿ ಹುಡುಗರು ಹರ್ಷದಿಂದ ಕುಣಿಯುತ್ತಾ ಘೋಷಣೆಯನ್ನು ಕೂಗುತ್ತಾ ಆಚರಣೆಯನ್ನು ಮಾಡಿದ್ದಾರೆ. ಇದರಲ್ಲಿ ಇನ್ನೊಂದು ವಿನೂತನ ಏನೆಂದರೆ ಶ್ರೀ ಮಹರ್ಷಿ ವಾಲ್ಮೀಕಿ ಮಂದಿರವನ್ನು ಬಾಳೆಗಿಡದಲ್ಲಿ ಹಾಗೂ 10,000 ಸೇವಂತಿ ಹೂವುಗಳಿಂದ ತಯಾರು ಮಾಡಿರುವ ದೃಶ್ಯ ಕಂಡುಬಂದಿದೆ. ನಂತರ ಮಾತನಾಡಿದ ಸಮಾಜ ಸೇವಕ ಪರಶುರಾಮ್ ಪಾಮ್ನಾಯಕ್ ಅವರು, ಮಹರ್ಷಿ ವಾಲ್ಮೀಕಿ ಅವರು ರಚಿಸಿದ ರಾಮಾಯಣ ಮಹಾಕಾವ್ಯ ಇಡೀ ವಿಶ್ವಕ್ಕೆ ಭಾರತ ನೀಡಿದ ಬಹುದೊಡ್ಡ ಸಾಹಿತ್ಯ ಕೊಡುಗೆಯಾಗಿದೆ. ಮಾನವೀಯ ಗುಣಗಳನ್ನು ಮೈಗೂಡಿಸಿಕೊಳ್ಳುವುದು ಸೇರಿದಂತೆ ಉತ್ತಮ ಸಮಾಜ ನಿರ್ಮಾಣದ ಮಹತ್ವದ ಸಂಗತಿಗಳನ್ನು ರಾಮಾಯಣ ಮಹಾಕಾವ್ಯದಿಂದ ನಾವು ಕಲಿಯಬೇಕಾಗಿದೆ. ಇಂದಿನ ಮಕ್ಕಳು ಹಾಗೂ ಯುವಕರು ಮಹರ್ಷಿ ವಾಲ್ಮೀಕಿ ಅವರ ಜೀವನ ಹಾಗೂ ರಾಮಾಯಣದ ಬಗ್ಗೆ ತಿಳಿದುಕೊಳ್ಳಬೇಕು, ಮಹರ್ಷಿ ವಾಲ್ಮೀಕಿ ಅವರ ತತ್ವಾದರ್ಶಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಪರಶುರಾಮ್ ಪಾಮ್ನಾಯಕ್ ಅವರು ಮಾಹಿತಿಯನ್ನು ಈ ಜನರ ಮುಂದೆ ಇಟ್ಟಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖಂಡರು ಸೇರಿದಂತೆ ಗ್ರಾಮದ 100+ ಜನರು ಪಾಲ್ಗೊಂಡಿದ್ದು ಪರಶುರಾಮ್ ಪಾಮ್ನಾಯಕ್ ಅವರು ಹೇಳಿದ ಮಾತನ್ನು ಕೇಳಿ ಎಲ್ಲರೂ ಹರ್ಷಗೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಹುಕ್ಕೇರಿ. ಎಷ್ಟು ಸೈನಿಕ ಬಲಿಷ್ಠ ಅಂದ್ರೆ ಬ್ಯಾಡ್ರ ಅಂದ್ರೆ ಯುದ್ಧ ಮಾಡಕ್ ಬಲಿಷ್ಠ ಯುದ್ಧಕ್ಕೆ ಅವರು ಬರ್ರಿ ಸರ್ ಬರ್ರಿ ಸರ್ ಶಿವಾಜಿ ಸೈನ್ಯ ಇಲ್ಲಿ ದಂಡ ಒಂದು ಟೈಮ್ದು ಈಗ ಚಲೋ ಸಂಸ್ಥಾನ ಆ ಟೈಮ್ದೊಳಗ ನಾಯಕರ ಕವಣಿ ಕಲ್ಲಿಗೆ ಅಂದ್ರೆ ನಾಯಕರು ಅಂದ್ರೆ ಶಕ್ತಿಶಾಲಿ ಉದಾಹರಣೆ ಮತ್ತೆ ಆ ಸಮಾಜ ಬೇಡರ ಕನ್ನಡ ಪ್ರತ್ಯಕ್ಷ ಆಗಿದೆ ಯಾರಿಗೂ ಆಗಿಲ್ಲ ನಾಯಕರಿಗಾಗಿ ಫಸ್ಟ್ ಹೇಳ್ತಾನೆ ಎಲ್ಲರಿಗೂ ವಾಲ್ಮೀಕಿ ಜಯಂತಿ ಶುಭಾಶಯಗಳು. ಬರ್ರಿ ಸರ್ ಬರ್ರಿ 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 ಬಂದಿರಿ ಬರ್ರಿ ಬರ್ರಿ.